ಶುಭ ಸಂಜೆ. ಇದು ಅಡಕಸಬಿ ಅಡ್ಡ. ಸಾಹಿತ್ಯ, ಸಿನಿಮಾ ಮತ್ತಿತರೆ ತುಂಬಾ ಸಬ್ಜೆಕ್ಟ್ಗಳನ್ನ, ಆಗಾಗ ತುಂಬಾ ಆಫ್ ಬಿಟ್ ಟಾಪಿಕ್ಗಳನ್ನ ನಾವು ಆಗಾಗ ಇಲ್ಲಿ ಚರ್ಚಿಸ್ತಾ ಇರ್ತೀವಿ. ಇತ್ತೀಚೆಗೆ ಒಂದು ಐಡಿಯಾ ಬಂದಿತ್ತು, ಒಂದು ಕನ್ನಡ ಮತ್ತು ಡಿಜಿಟಲೀಕರಣ ಈ ಎರಡರ ಒಂದಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ ಅಂತ. ಒಂದೇ ಸೆಷನಲ್ಲಿ ಎಲ್ಲಾನು ಕವರ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ಒಂದೊಂದೇ ಟಾಪಿಕ್ ತಗೊಂಡು ಅದ್ರ ಮೇಲೆ ಒಂದಷ್ಟು ಚರ್ಚೆ, ಸಂವಾದ, ಪ್ರಶ್ನೋತ್ತರ ಈ ತರ ಒಂದಷ್ಟು ಒಂದು ಸಂವಾದ ಮಾಡ್ಕೊಂಡು ಹೋಗೋಣ. ಇದರಿಂದ ಒಂದಷ್ಟು ಕನ್ನಡದ ಒಂದು ಏನಂತ ಡಿಜಿಟಲೀಕರಣ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ನಮಗೂ ತುಂಬಾ ಯೂಸ್ ಆಗುತ್ತೆ. ಇದರ ಮೊದಲ ಸಂಚಿಕೆಯಾಗಿ ನಾವಿವತ್ತು ಕನ್ನಡ ವಿಕಿಪೀಡಿಯಾ ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ. ವಿಕಿಪೀಡಿಯಾ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಏನು, ಅದೊಂದು ಫ್ರೀ ಲೈಬ್ರರಿ. ಅದನ್ನ ನಾವು ಕನ್ನಡದಲ್ಲಿ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಕನ್ನಡದಲ್ಲಿ ಬರಿಬೋದಾ, ಬರೆಯೋ ಆಗಿದ್ರೆ ಹೇಗೆ ಬರಿಬೇಕು, ಏನೆಲ್ಲ ಬರಿಬೋದು, ಈ ತರ ಒಂದಷ್ಟು ವಿಷಯಗಳನ್ನ ಇವತ್ತು ಕುರಿತು ಚರ್ಚಿಸೋಣ. ನಮ್ಮ ಜೊತೆ ವಿಕಾಸ್ ಹೆಗ್ಡೆ ಇದ್ದಾರೆ, ಹಾಗೆ ನಮ್ಮ ಪವನಜ ಬಿ ಯು ಕೂಡ ಬಂದು ಜಾಯ್ನ್ ಆಗ್ತಾರೆ. ವಿಕಾಸ್ ಹೆಗ್ಡೆ ಅವರು ನನಗೆ ಫೇಸ್ಬುಕ್ ಥ್ರೂ ಪರಿಚಯ ಆದವರು. ಆನಂತರ ಅವರು ಈ ಒಂದು ಏನಂತಾರೆ ಕನ್ನಡ ಮತ್ತು ಡಿಜಿಟಲೀಕರಣದಲ್ಲಿ ತುಂಬ ಆಸಕ್ತಿ ಇರೋರು. ಹಾಗೆ ಅವರು 2009 ಅವರು ವಿಕಿ ಎಡಿಟರ್ ಕೂಡ ಆಗಿದ್ದಾರೆ. ಹಾಗಾಗಿ ಅವರು ನೀವು ಫೇಸ್ಬುಕ್ಕಲ್ಲಿ ಇದ್ದರೆ ಅವರ ಪೇಜನ್ನು ನೋಡಿದ್ರೆ ಒಂದಷ್ಟು ತುಂಬ ಉಪಯುಕ್ತ ಮಾಹಿತಿಗಳು ಕೂಡ ಸಿಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ತುಂಬ ಸೂಕ್ತ ವ್ಯಕ್ತಿ ಅಂತ ನಾನು ಇವತ್ತು ಮಾರ್ನಿಂಗ್ ಕೇಳಿದಾಗ ಅವರು ಖಂಡಿತ ನಡೆಸ್ಕೊಡೋಣ ಅಂತ ನಮ್ಮ ಜೊತೆ ಬಂದು ಕೂತಿದ್ದಾರೆ. ಥ್ಯಾಂಕ್ ಯು ಸರ್, ವೆಲ್ಕಮ್. ತುಂಬ ಫಾರ್ಮಲ್ ಆಯಿತು. ವೆಲ್ಕಮ್ ಟು ಅಡಕಸ್ ಬಿ ಅಡ್ಡ, ನಿಮ್ಮದೇ ಅಡ್ಡ, ವೆಲ್ಕಮ್. ಹಾಗೆ ನಮ್ಮ ಜೊತೆ ನಮ್ಮ ತಂಡದ ಸುನಿಲ್ ಕೂಡ ಇದ್ದಾರೆ, ಅವ್ರಿಗೂ ಒಂದು ವೆಲ್ಕಮ್ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮ ಶುರು ಮಾಡೋಣ. ನಿಮ್ಮಲ್ಲಿ ಯಾರಿಗಾದರೂ ಕನ್ನಡ ಮತ್ತು ವಿಕಿಪೀಡಿಯಾ ಈ ಒಂದು ಸಂವಾದದ ಬಗ್ಗೆ ಏನಾದ್ರು ಒಂದು ಡೌಟು ಅಥವಾ ಒಂದೇನಾದ್ರು ಪ್ರಶ್ನೆ ಇದ್ದರೆ ಖಂಡಿತ ನೀವು ಆಂಡ್ರೈಸ್ ಮಾಡಿ ಇಲ್ಲಿ ಬರ್ಬೋದು. ನಾವು ಇದು ಈ ಕಾರ್ಯಕ್ರಮಕ್ಕೆ ಇಂಥದ್ದೇ ಒಂದು ರೂಪುರೇಷೆ ಅಂತ ಇಲ್ಲ, ಒಂದಷ್ಟು ಕ್ವಶನರೀಸ್ನ ರೆಡಿ ಮಾಡ್ಕೊಂಡಿದ್ವಿ, ಅದ್ರ ಥ್ರೂ ಕೇಳ್ತಾ ಹೋಗ್ತೀವಿ. ನಾವು ಕೇಳದೆ ಬಿಟ್ಟಿರೋ ವಿಷಯಗಳು ತುಂಬ ಇದ್ರೆ ನೀವು ಖಂಡಿತ ಬಂದು ಅದನ್ನು ಕೂಡ ಸೇರಿಸ್ಬೋದು. ಇದಿಷ್ಟು ನಿಮಗೆ ಸಣ್ಣ ಮಾಹಿತಿ. ಮತ್ತೊಮ್ಮೆ ಎಲ್ಲರಿಗೂ ಶುಭ ಸಂಜೆ. ಅಡಕಸಬೇಟೆಗೆ ಪ್ರೀತ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಕನ್ನಡ ವಿಕಿಪೀಡಿಯಾ ಏನು ಮತ್ತು ಹೇಗೆ ಅಂತ. ಸರ್, ವಿಕಾಸ್ ಸರ್, ನಿಮ್ಗೆ ಈ ವಿಕಿಪೀಡಿಯಾ ಅನ್ನೋ ಅದ್ಭುತ ಜಗತ್ತು ಹೇಗೆ ಓಪನ್ ಆಗಿದೆ ಫಸ್ಟ್ ಟೈಮ್? ಸಾಧಾರಣವಾಗಿ ಇತ್ತೀಚೆಗೆ ಒಂದು 10-12 ವರ್ಷದಿಂದ ಈಚೆಗೆ ಇಂಟರ್ನೆಟ್ ಅನ್ನೋದು ಜನಪ್ರಿಯ ಆದ್ಮೇಲೆ ನಾವೆಲ್ಲ ಅದನ್ನ ಬಳಸಕ್ ಶುರು ಮಾಡಿದ್ವಲ್ಲ. ಸೊ ಮಾಹಿತಿ ಹುಡುಕ್ಬೇಕು ಅಂತಂದ್ರೆ ನಾವು ನಮ್ಗೆ ರೆಡಿಯಲ್ಲಿ ಸಿಗ್ತಾ ಇದ್ದು ಅಂದ್ರೆ ಇಂಟರ್ನೆಟ್. ಹಂಗಾಗಿ ಅದರಲ್ಲೇ ಹುಡುಕ್ತಾ ಇದ್ವಿ ಫಸ್ಟ್ ಗೂಗಲ್ ಸರ್ಚ್. ಸೊ ಎಷ್ಟೋ ವಿಷಯಗಳ ಬಗ್ಗೆ ಗೂಗಲ್ ಸರ್ಚ್ ಮಾಡಿದಾಗ ನಮ್ಗೆ ರಿಸಲ್ಟ್ ಕಾಣ್ತಾ ಇದ್ದಿದ್ದೆ ವಿಕಿಪೀಡಿಯಾ, ವಿಕಿಪೀಡಿಯಾ ಪೇಜ್ ಇಂದ ರಿಸಲ್ಟ್ ಬರ್ತಾ ಇತ್ತು. ಯಾವುದೇ ಎಷ್ಟೊಂದು ವಿಷಯಗಳು ನಾವು ಎಲ್ಲೂ ಸಿಗಲ್ಲ ಅನ್ನೋಂಥ ವಿಷಯಗಳನ್ನೂ ಕೂಡ ವಿಕಿಪೀಡಿಯಾದಲ್ಲಿ ನಮಗೆ ಸಿಗ್ತಾ ಇತ್ತು. ಹಾಗಾಗಿ ಅದ್ರ ಬಗ್ಗೆ ವಿಕಿಪೀಡಿಯಾ ಬಗ್ಗೆ ತುಂಬ ಅವಾಗಿಂದನೇ ಇಂಟ್ರೆಸ್ಟ್ ಬಂದಿತ್ತು, ಬರ್ತಾ ಹೋಯ್ತು. ಇಂಥದ್ದೆಲ್ಲ ವಿಷಯಗಳು, ಇಷ್ಟೆಲ್ಲ ವಿಷಯಗಳು ಯಾರು ಮಾಡಾಕಿರ್ಬೋದು, ಇಷ್ಟು ಚೆನ್ನಾಗಿ ಒಂದು ಎನ್ಸೈಕ್ಲೋಪೀಡಿಯಾ ತರದು ಇಂಟರ್ನೆಟ್ ಅಲ್ಲಿ ಇದಾರಲ್ಲ ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ ಇತ್ತು. ಅವಾಗಿಂದನೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಅಥವಾ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಶುರು ಮಾಡಿತ್ತು. ಆಮೇಲೆ ಆಕ್ಚುಲಿ ಅದರಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತೆಲ್ಲ ಗೊತ್ತಾದಾಗಿಂದ ಒಬ್ಬ ಎಡಿಟರ್ ಆಗಿ ಕೂಡ ಸೇರ್ಕೊಂಡಿದ್ರಿಂದ ವಿಕಿಪೀಡಿಯಾ ಜಗತ್ತು ತುಂಬ ಇಷ್ಟ ಆಗ್ತಾ ಹೋಯ್ತು ಮತ್ತೆ ಚೆನ್ನಾಗಿದೆ ಅನ್ಸ್ತಾ ಹೋಯ್ತು. ಸರ್, ಫಸ್ಟ್ ನನಗೆ ಒಂದು ಕ್ವಶನ್ ಏನಂದ್ರೆ, ಈ ವಿಕಿಪೀಡಿಯಾದಲ್ಲಿ ಯಾರೆಲ್ಲ ಅಂದ್ರೆ ಯಾರು ಅಪ್ಡೇಟ್ ಮಾಡ್ತಾರೆ, ಆಕ್ಚುಲಿ ಯಾರೆಲ್ಲ ಅಪ್ಡೇಟ್ ಮಾಡ್ಬೋದು, ಈ ತರ ಒಂದು ತುಂಬಾ ಬೇಸಿಕ್ ಕ್ವಶನ್, ತುಂಬಾ ಕ್ಲೀಷೆ ಅನ್ಸ್ಬೋದು, ಬಟ್ ಇದೊಂದು ಕ್ವಶನ್ ನನಗೆ ರೈಸ್ ಆಗಿದೆ. ಇಲ್ಲ ಜನಾಮ್, ಇದು ನಿಜವಾಗ್ಲೂ ವ್ಯಾಲಿಡ್ ಕ್ವಶನ್. ಈ ಪ್ರಶ್ನೆ ತುಂಬಾ ಜನಕ್ಕೆ ಬಂದಿರುತ್ತೆ, ಯಾಕಂದ್ರೆ ಬಹಳಷ್ಟು ಜನ ಮಾಹಿತಿ ಹುಡುಕೋರು
ವಿಕಿಪೀಡಿಯಾದಿಂದ ಮಾಹಿತಿ ತಗೋತಿರ್ತಾರೆ, ಆದರೆ ಅದರಲ್ಲಿ ಅದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು, ನಾವೇ ಮಾಹಿತಿ ಸೇವಿಸ್ಬೋದು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತಲೇ ಅನಿಸುತ್ತೆ. ಸೊ ವಿಕಿಪೀಡಿಯಾ ಮೇನ್ಲಿ ಒಂದು ಸ್ವತಂತ್ರ ವಿಶ್ವಕೋಶ ಅಂತ ಹೇಳ್ತಾರೆ. ಅದಕ್ಕೆ ಅದೊಂದು ಸಮುದಾಯದಿಂದ ನಡೆಯುವಂಥದ್ದು, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ ಅಥವಾ ಇದಾಗಲಿ ಆ ಥರದ್ದಲ್ಲದೇ ಜನರಿಂದ ಜನರಿಗಾಗಿ ನಡೆಯುವಂಥದ್ದು ಇದರದ್ದು ವಿಶೇಷತೆ. ಹಾಗಾಗಿ ಇದರಲ್ಲಿ ವಿಷಯ ಸೇರಿಸ್ಬೇಕು, ಇನ್ಫಾರ್ಮೇಶನ್ ಸೇರಿಸ್ಬೇಕು ಅಂದರೆ ಯಾರು ಬೇಕಾದರೂ ಸೇರಿಸ್ಬೋದು ಅಂತ ಹೇಳ್ಬೋದು. ಅಂದರೆ ಓದು ಬರಹ ಗೊತ್ತಿರೋರು ಯಾರು ಬೇಕಾದರೂ ಸೇರಿಸ್ಬೋದು ಅಂತಲೇ ನಾವು ಜನರಲ್ ಆಗಿ ಹೇಳ್ತೀವಿ. ಅದಕ್ಕಾಗಿ ಇದಕ್ಕೊಂದು ಇದನ್ನ ಸಮುದಾಯ ವಿಶ್ವಕೋಶ ಅಂತ ಕರೀತಾರೆ. ಸೊ ಬೇಸಿಕ್ ಅರ್ಹತೆ ಅಂದ್ರೆ ಅದೇ ಓದು ಬರಹ ಗೊತ್ತಿರೋದೇ ಬೇಸಿಕ್ ಅರ್ಹತೆ. ನಾವು ಉಳಿದಿದ್ದು ಇನ್ನೊಂದು ನಮ್ಗೆ ವಿಷಯ ಹೇಗೆ ಸೇರಿಸ್ತೀವಿ, ಕಲೆಕ್ಟ್ ಮಾಡಿ ವಿಷಯ ಕಲೆಕ್ಟ್ ಮಾಡಿದ ಹೆಂಗೆ, ಅದರದ್ದು ಅಥೆಂಟಿಸಿಟಿ ಹೇಗೆ ಪ್ರೂವ್ ಮಾಡ್ತೀವಿ, ಸೋರ್ಸಸ್ ಹೇಗೆ ಕೊಡ್ತೀವಿ ಅನ್ನೋದೆಲ್ಲ ನಂತರದ ಹಂತಗಳಲ್ಲಿ ಬರುತ್ತೆ. ಸೊ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಯಾರು ಬೇಕಾದರೂ ವಿಕಿಪೀಡಿಯಾಗೆ ಬರಿಬಹುದು. ಓಕೆ, ಈಗ ಒಂದು ಬರಿಬೇಕು ಅಂತ ಅನ್ಸುತ್ತೆ, ಹೇಗೆ ಸ್ಟಾರ್ಟ್ ಮಾಡೋದು ಸರ್? ಅಂದ್ರೆ ಹೇಗೆ ನಮ್ಗೆ ಒಂದು ಅದು ಹೇಗೆ ಓಪನ್ ಆಗುತ್ತೆ, ಅಲ್ಲಿ ಏನಾರು ರಿಜಿಸ್ಟರ್ ಮಾಡ್ಬೇಕಾ? ರಿಜಿಸ್ಟರ್ ಮಾಡ್ಬೇಕಂದ್ರೆ ಅದೇನೆಲ್ಲ ಡೀಟೇಲ್ಸ್ ಕೇಳುತ್ತೆ, ಈ ತರ ಏನಾರು ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ವಿಕಿಪೀಡಿಯಾಕ್ಕೆ ಬರಿಬೇಕು ಅಂತಂದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡೋದು ಅಂತಂದ್ರೆ ದೊಡ್ಡ ಪ್ರೊಸೀಜರ್ ಏನಿಲ್ಲ, ನಾವು ಸಾಮಾನ್ಯವಾಗಿ ಒಂದು ಇಮೇಲ್ ಐ ಡಿ ಹೇಗೆ ಓಪನ್ ಮಾಡ್ತೀವೋ ಅದೇ ತರ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಸಿಂಪಲ್ ಆಗಿರುತ್ತೆ. ನಾವು ಯಾವುದೇ ವಿಕಿಪೀಡಿಯಾ ಪೇಜಸ್ಸಿಗೆ ಹೋದ್ರೆ, ಕನ್ನಡ ವಿಕಿಪೀಡಿಯಾ ಓಪನ್ ಮಾಡಿದ್ರೆ ನಿಮ್ಗೆ ಬಲ್ಗಡೆ ಮೇಲ್ಗಡೆ ನೋಂದಾಯಿಸಿಕೊಳ್ಳಿ ಅಥವಾ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅದರಲ್ಲಿ ನಮ್ಮ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಕೊಟ್ಟು, ಇಮೇಲ್ ಐ ಡಿ ಎಲ್ಲ ಕೊಟ್ಟು, ಮಾಮೂಲಾಗಿ ನಾವು ಬೇರೆ ಯಾವುದೇ ಸೈಟಲ್ಲಿ ಹೇಗೆ ಅಕೌಂಟ್ ಓಪನ್ ಮಾಡ್ಕೋತೀವೋ ಅದೇ ತರ ಅಕೌಂಟ್ ಒಂದು ಓಪನ್ ಮಾಡಿಕೊಂಡು ಒಂದು ಇಮೇಲ್ ಕನ್ಫರ್ಮೇಶನ್ ಬರುತ್ತೆ, ಅದನ್ನ ವ್ಯಾಲಿಡೇಟ್ ಮಾಡಿದ್ರೆ ಆಯ್ತು, ಒಂದು ನಮ್ದೊಂದು ಖಾತೆ ಓಪನ್ ಆಗುತ್ತೆ ನಮ್ಮ ಹೆಸರಲ್ಲಿ. ನಾವು ಆ ಖಾತೆಯಲ್ಲಿ ಲಾಗಿನ್ ಆಗಿ ನಮ್ಮ ಎಡಿಟಿಂಗ್ ಕೆಲಸನ ಪ್ರಾರಂಭ ಮಾಡ್ಬೋದು. ಸೊ ಎಷ್ಟೋ ಜನಕ್ಕೆ ಎಡಿಟಿಂಗ್, ವಿಕಿಪೀಡಿಯಾ ಎಡಿಟಿಂಗ್ ಅಂತಂದ್ರೆ ಒಂದು ನಮ್ಗೇನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಥವಾ ಟೆಕ್ನಿಕಲಿ ಗೊತ್ತಿರಬೇಕು ಅನ್ನುವಂಥದ್ದೆಲ್ಲ ಭಾವನೆ ಇದೆ. ಅದು ಖಂಡಿತ ತಪ್ಪು. ಅದು ತುಂಬಾ ಜನ ಅದೇ ಹಾಗನ್ಕೊಂಡೇನೆ ಎಷ್ಟೋ ಇದು ಪ್ರಯತ್ನ ಮಾಡೋಕ್ಕೆ ಹೋಗಿರಲ್ಲ. ಸೊ ಎಂಥ ನಾನ್ ಟೆಕ್ನಿಕಲ್ ಪರ್ಸನ್ನು, ಏನು ಪ್ರೋಗ್ರಾಮಿಂಗು ಅದು ಇದು ಏನು ಗೊತ್ತಿಲ್ಲದೆ ಇರೋರು ಸಹ, ಸಾಮಾನ್ಯವಾಗಿ ಕಂಪ್ಯೂಟರಲ್ಲಿ ಬರವಣಿಗೆ ಗೊತ್ತಿರೋರು ಸಹ ವಿಕಿಪೀಡಿಯಾದಲ್ಲಿ ಎಡಿಟಿಂಗ್ ಮಾಡ್ಬೋದು, ಮಾಹಿತಿಗಳನ್ನ ಸೇರಿಸ್ಬೋದು. ನಾವು ಮಾಮೂಲಿ ವರ್ಡ್ ಎಕ್ಸೆಲ್ ಉಪಯೋಗಿಸ್ತೀವಲ್ಲ ಅದೇ ಥರನೇ ಅಷ್ಟೇ ಸಿಂಪಲ್ ಆಗಿ ಮಾಡ್ಬೋದು. ಅದನ್ನ ಕಲಿಯಬೇಕು ಅಂತಂದ್ರೆ ಒಂದಿಷ್ಟು ಬೇಸಿಕ್ಸ್ ಕಲ್ತ್ಕೋಬೇಕು ಅಂತಂದ್ರೆ ನಾವು ವಿಕಿಪೀಡಿಯಾ ಪೇಜ್ ಅಲ್ಲೇನೆ ಅದಕ್ಕೆ ಟ್ಯುಟೋರಿಯಲ್ಸ್ ಎಲ್ಲ ಇದೆ. ನೋಡಿದ್ರೆ ಎಡಗಡೆ ನೋಡಿದ್ರೆ ಸಹಾಯ ಅಂತ ಒಂದು ಆಯ್ಕೆ ಇದೆ, ಅಲ್ಲಿಗೆ ಹೋದ್ರೆ ಟ್ಯುಟೋರಿಯಲ್ ಫೈಲ್ಸ್ ಇದೆ, ಆಮೇಲೆ ವಿಡಿಯೋಸ್ ಕೂಡ ಇದೆ. ಸ್ಟೆಪ್ ಬೈ ಸ್ಟೆಪ್ ಒಂದು ಹೇಗೆ ಕಲಿಯೋದು ಅನ್ನೋದು ವಿಡಿಯೋಸ್ ಕೂಡ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಅದನ್ನ ನೋಡಿಕೊಂಡ್ರೆ ಯಾರೇ ಆದರೂ ಕೂಡ ಎಡಿಟಿಂಗ್